ஹாய் ஹலோ சொல்மெலு நிக்குல் துவந்துலார் ஷோ இன் மொபைல் அர்ப்பணை மனப்புனா மொபைல் டாக்கீஸ் இனி எங்கள் நொட்டிகே ஏர் விசேஷ அதிதி உள்ளாரந்து நிக்குல் காத்துந்துள்ளாரத்தே மேரு துளுநாட அத்புத பிரதிபே மேரு மஸ்து கிருச்சித்திர நிர்தேசன மல்த்தர் ஓ நான் இஷ்டத்து ஏன் ஹேள்தா இதே அந்த நிமக்கு அர்த்த ஆகல அல்வா யாக்கந்திர நான் மாத்தாடிது துளு பாஷே இவத்தின நம்ம அதிதி துளு பாஷிகரு ಇವರು ಸಾಕಷ್ಟು ಕಿರುಚಿತ್ರಗಳನ್ನ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳು ಅಷ್ಟೇ ಅಲ್ಲದೆ ಹಿಂದಿ ಸಿನಿಮಾಗಳನ್ನು ಸಹ ಮಾಡಿದ್ದಾರೆ. ಇವ್ರು ಮಾಡಿರೋ ಕಿರುಚಿತ್ರಗಳಿಗೆ ಸಾಕಷ್ಟು ಪ್ರಶಸ್ತಿಗಳು ಇವ್ರನ್ನ ಅರಸು ಬಂದಿದೆ. ಇನ್ನೂ ಹೇಳಬೇಕಂದ್ರೆ ಶ್ರೀದೇವಿ ಅವರ ದೊಡ್ಡ ಅಭಿಮಾನಿ. ಶ್ರೀದೇವಿ ಅವ್ರಿಗಿರೋ ಅಭಿಮಾನಿಗಳ ಸಾಲಲ್ಲಿ ಇವರೇ ಮೊದಲನೇವರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇವಾಗಲಾದರೂ ಗೊತ್ತಾಗಿರ್ಬೇಕಲ್ವಾ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ? ಜೋಜೋ ಲಾಲಿ ಮತ್ತು ಜಾನ್ ಲೇವಾ ಸಿನಿಮಾ ಮಾಡಿದವರು ಅವರೇ ನಮ್ಮ ಸಂದೀಪ್ ಮಲಾನಿ. ಬನ್ನಿ ಅವರ ವೃತ್ತಿ ಬದುಕು ಹೇಗೆ ಪ್ರಾರಂಭ ಆಯಿತು ಅಂತ ನೋಡೋಣ. ಸಂದೀಪ್ ಮಲಾನಿ ಅವರೇ, ನಮ್ಮ ಶೋ ಇನ್ ಮೊಬೈಲ್ನ ಮೊಬೈಲ್ ಟಾಕೀಸ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಬೆಳೆದ ಒಂದು ವಾತಾವರಣ, ಪರಿಸರ, ನೀವು ಚಿತ್ರರಂಗಕ್ಕೆ ಬಂದಿದ್ದು, ನಿಮ್ಮ ಒಂದು ಬಾಲ್ಯದ ಪರಿಚಯ ನಮ್ಮ ವೀಕ್ಷಕರು ಮಾಡಿಕೊಡಿ. ನಾನು ಮಂಗಳೂರಿನವನು, ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಮ್ಯಾಂಗ್ಳೂರ್. ಡ್ಯಾಡಿ ಮಮ್ಮಿ ಮೀ ಬ್ರದರ್ ಸಿಸ್ಟರ್ ನಮ್ಮ ಫ್ಯಾಮಿಲಿ. ಸೊ ಡ್ಯಾಡಿ ಬಂದು ರಾಮಕಾಂತಿ ಟಾಕೀಸಲ್ಲಿ ಅವ್ರ ಮ್ಯಾನೇಜರ್ ಆಗಿದ್ದರು ಫಾರ್ ಪ್ರಿಟಿ ಲಾಂಗ್ ಇಯರ್ಸ್. ಸೊ ಅವರು ಮ್ಯಾನೇಜ್ ಮಾಡಿಕೊಂಡು ಅವರೇ ಸ್ವಂತ ಓನರ್ ಥರ ಇದ್ರಲ್ಲಿ. ಸೊ ಅವ್ರಿಗೆ ಬಿಟ್ಟಿದ್ದಾಗೆ ಮಮ್ಮಿ ವಾಸ್ ಅ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ಸ್ಕೂಲ್ ವಾತಾವರಣದಲ್ಲಿ ಶಾಲೆಗೆ ಹೋಗೋದು ಬರೋದು ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇವರೆಗೂ ಸ್ಕೂಲಿಂಗ್, ಸ್ಯಾಟರ್ಡೇ ಸಂಡೇ ಥಿಯೇಟ್ರಲ್ಲಿದ್ದೀವಿ ಯಾವಾಗ ಸರ್? ಮಂಗಳೂರಲ್ಲಿ ಬಿಕಾಸ್ ಡ್ಯಾಡಿ ಥಿಯೇಟ್ರ್ ಇದ್ರಿಂದ ಸೊ ಸ್ಯಾಟರ್ಡೇ ಸಂಡೇ ಪಿಕ್ಚರ್ ನೋಡೋದು ಆ ಥಿಯೇಟ್ರಲ್ಲಿ. ಆಮೇಲೆ ಬಿಕಾಸ್ ಅವ್ರ ಬುಕ್ ಥ್ರೂ ಹಿಮ್ ಬೇರೆ ಎಲ್ಲ ಥಿಯೇಟ್ರ್ಗಳಲ್ಲಿ ಹೋಗಿ ಪಾಸ್ ಇತ್ತು. ಸೊ ಹಾಗೆ ವಾತಾವರಣ ಫ್ರಮ್ ಸ್ಮಾಲ್ ಪಿಕ್ಚರ್ ನೋಡಿದ್ರೆ ಮ್ಯಾಂಗ್ಳೂರು ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ ಬರುತ್ತೆ, ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಬರ್ತಿದ್ದೆ. ಸೊ ನಂಗೆ ಎಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಅದು ವಿಷಯ. ಸೊ ಐ ಯೂಸ್ ಟು ವಾಚ್ ಮೂವೀಸ್. ಆಮೇಲೆ ಡ್ಯಾಡಿ ಕನೆಕ್ಷನ್ ಬಂದು ಡ್ಯಾಡಿ ಬಾಂಬೆ ಅವರು ಆ್ಯಕ್ಚುಲಿ. ಸೊ ಅವರ ರಿಲೇಟಿವ್ಸಲ್ಲಿ ಕಸಿನ್ಸಲ್ಲೆಲ್ಲ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದಾರೆ. ಸೊ ಹಾಲಿಡೇಸಲ್ಲಿ ಏಪ್ರಿಲ್, ಮಾರ್ಚ್, ಏಪ್ರಿಲ್ ರಜೆಗಳ ದಿನಗಳಲ್ಲಿ ನಮಗೆ ಬಾಂಬೆ ಹೋಗ್ತಾ ಇದ್ವಿ ಫ್ಯಾಮಿಲೀಸ್. ಆವಾಗ ಮುಹೂರ್ತಕ್ಕೆ ಹೋಗೋದು, ಪಾರ್ಟೀಸ್ ಹೋಗೋದು, ಫಿಲ್ಮ್ ಪಾರ್ಟೀಸ್ ಹೋಗೋದು, ಪ್ರೀಮಿಯರ್ಗೆ ಹೋಗ್ತಿದ್ರು. ಅದು ಫ್ರಮ್ ಸ್ಮಾಲ್ ನೋಡ್ತಾ ಬಂದಿವಿ ಹಾಗೆ. ಅಲ್ಲಿಂದಾನೇ ಅದೇ ಆಸಕ್ತಿ ಬಂತು. ಟಿಲ್ ಎಡ್ಯುಕೇಷನ್ ಮುಗಿದ್ಮೇಲೆ ಐ ಥಾಟ್ ಲೆಟ್ ಮೀ ಗೆಟ್ ಇನ್ ಟು ದಟ್ ಅಂತ. ಸೊ ಆ ಥರ ಫಿಲ್ಮ್ ಅಟ್ಮಾಸ್ಫಿಯರ್ ಇತ್ತು. ಆಲ್ ದೋ ಯಾರು ಆ್ಯಕ್ಟರ್ಸ್ ಯಾರಿರಲಿಲ್ಲ ಫ್ಯಾಮಿಲಿಯಲ್ಲಿ, ಬಟ್ ಹೋಗಿ ಬರೋದು ನೋಡ್ಕೊಂಡು ನಾನು 1980ಯಲ್ಲೇ ಫಸ್ಟ್ ಟೈಮ್ ಐ ಮೀನ್ ಯಾರನ್ನು ನೋಡಬೇಕಾದ್ರೆ ಇಂಡಸ್ಟ್ರಿ ಟಚ್ ಆದರೆ ಅಮಿತಾಬ್ ಬಚ್ಚನ್ ಡೈರೆಕ್ಟ್. ಅದೇ ದೊಡ್ಡ ಬ್ಲೆಸ್ಸಿಂಗ್. 1980ಯಲ್ಲಿ ದೇಶ ಪ್ರೇಮಿ ಶೂಟಿಂಗ್ ಟೈಮಲ್ಲಿ ಬಾಂಬೆಲಿ ಡ್ಯಾಡಿ ನಮ್ಮ ಕರ್ಕೊಂಡೋಗಿ ಅವ್ರನ್ನ ಅಮಿತಾಬ್ ಬಚ್ಚನ್ ಭೇಟಿ ಮಾಡಿಕೊಂಡು ಅದು ಫೋಟೋ ಈಗಲೂ ಇದೆ ಆಮೇಲೆ ಎಕ್ಸ್ ಮೆಮರಿಗೆ. ಸೊ ನಾನು ಮೈ ಬ್ರದರ್ ಮಮ್ಮಿ ಡ್ಯಾಡಿ ಅವ್ರು ಮಾತಾಡಿಸ್ಕೊಂಡು ಅಮ್ಮ ನಮಸ್ತೆ ಮಾಡಿಕೊಂಡು ಅದೇನು ಮೆಮರಿ ವೆರಿ ಫ್ರೆಶ್ ಆಗಿದೆ. ಸೊ ಫಸ್ಟೇ ನಮ್ಮ ಇಂಟ್ರಾಕ್ಷನ್ ಆಗಿದ್ದು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಬಿಗ್ ಬಿ ಅಂತ. ಹಾಗೆ ಮತ್ತೆ ನೀವು ಓದಿದ್ದು ಮ್ಯಾಂಗ್ಳೂರ್ ಮಿಲಾಗ್ರಿ ಸ್ಕೂಲಲ್ಲಿ. ಆಮೇಲೆ ನಾನು SDM ಕಾಲೇಜಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದೆ. ಆಮೇಲೆ ಸಂದೇಶ ಅಲ್ಲಿ ನಾನು ಜರ್ನಲಿಸಮ್ ಕೋರ್ಸ್ ಮಾಡಿದೆ ಅಲ್ಲಿ ಮ್ಯಾಂಗ್ಳೂರಲ್ಲಿ. ಸೊ ನಾನು ನನಗೆ ಬರೀ ತುಂಬ ಆಸಕ್ತಿ ಇತ್ತು, ಫಿಲ್ಮ್ ನೋಡೋದು, ರಿವ್ಯೂಸ್ ಬರೀದು. ಆ ಟೈಮಲ್ಲಿ ದೂರದರ್ಶನ್ ಒಂದಿತ್ತು. ಸೊ ನಾನು ಚಿತ್ರಹಾರ ಎಲ್ಲ ಬರ್ತಿರುವಾಗ ನಮ್ಮ ವೆಡ್ನೆಸ್ಡೇ ಅಂದ್ರೆ ಫ್ರೈಡೇ ಚಿತ್ರಹಾರ ಯಾವ ಥರ ಹಾಡು ಬರ್ತದೆ ನಾನು ರೆಕಾರ್ಡ್ ಮಾಡಿ ಪುಸ್ತಕ ಬರಿತಾ ಇದೆ ಈ ಹಾಡು ವಾಟ್ ಆಲ್ಸೋ. ಹಾಗೆ ಲಿಸ್ಟ್ ಎವ್ರಿ ವೆಡ್ನೆಸ್ಡೇ ಫ್ರೈಡೇಸ್ ಒಂದು ಫುಲ್ ಡೈರಿ ಥರ ಮಾಡ್ತಿದ್ದೆ. ಸೊ ನಾನು ಬರೆಯೋದು ಹಾಗೆ. ಆಮೇಲೆ ನಮ್ಮಲ್ಲೇ ಫ್ಯಾಮಿಲಿಯಲ್ಲಿ ನಾನೊಂದು ಫಿಲ್ಮ್ ಇದು ಪೇಪರ್ ಆಗ ಕಾರ್ಮ ಶೀಟ್ ಇಟ್ಕೊಂಡು ಆವಾಗ ಇದೆಲ್ಲ ಕಾರ್ಮ ಶೀಟ್ ಇಟ್ಕೊಂಡು ಕಾಪೀಸ್ ಇಟ್ಕೊಂಡು ಬರೆದು ನಾನೇ ಒಂದು ಆರ್ಟಿಕಲ್ ಮಾಡಿಕೊಂಡು ಇದು ಮಾಡ್ತಿದ್ದೆ ಓದಿ ಅಂತ. ಸೊ ನಂದೆ ಹಾಗೆ ನಾನು ಜರ್ನಲಿಸಮ್ ಸ್ಟಾರ್ಟ್ ಮಾಡಿದೆ. ಕ್ಯಾನ್ದ ಟೈಮ್ಸ್ಗೆ ನಾನು ರಿಪೋರ್ಟರ್ ಆಗಿದ್ದೆ ಫಾರ್ ಪ್ರಿಟಿ ಲಾಂಗ್ ಇಯರ್ಸ್ ಇಂಗ್ಲೀಷಲ್ಲಿ. ಸೊ ಆಮೇಲೆ ಕ್ಯಾನ್ದ ಟೈಮ್ಸ್ ಆದಮೇಲೆ ನಾನು ಟೈಮ್ಸ್ ಆಫ್ ಇಂಡಿಯಾ ಜಾಯ್ನ್ ಆದೆ. ಟೈಮ್ಸ್ ಆಫ್ ಇಂಡಿಯಾ ನಾನು 8 ಇಯರ್ಸ್ ಆಸ್ ಜರ್ನಲಿಸ್ಟ್ ಆಗಿದ್ದೆ. ಸೊ ಥ್ರೂ ಫ್ರಮ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ನಾನು ರಿವ್ಯೂಸ್ ಬರಿತಾ ಇದ್ದೆ, ಫಿಲ್ಮ್ ರಿವ್ಯೂಸ್, ಗಾಸಿಪ್ಸ್, ಆರ್ಟಿಕಲ್ಸ್. ಆವಾಗ ಗೋ ಫಾರ್ ಇಂಡಿಯಾ .com ಎಲ್ಲ ವೆಬ್ಸೈಟ್ಸ್ ಇತ್ತು, ಅದಕ್ಕೆ ಬರೀ. ಸೊ ನಾನು ಪ್ರಿಟಿ ಲಾಂಗ್ ಇಯರ್ಸ್ ಆ್ಯಸ್ ಅ ರೈಟರ್ ಸ್ಟಾರ್ಟ್ ಆಗಿದೆ.
ಆ್ಯಂಡ್ ದೆನ್ ದಟ್ಸ್ ಹೌ ಐ ಗಾಟ್ ಇನ್ ಟು ಇಂಡಸ್ಟ್ರಿ. ನಾನು 1991 ಐ ಸ್ಟಾರ್ಟೆಡ್ ಗೆಟ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ಆಸ್ ಅನ್ ಆ್ಯಕ್ಟರ್. ಈಗ ನೀವು ಓದಿದ್ದು ಬಿಸ್ನೆಸ್, ಹಾಂ ಹಾಂ, ಮತ್ತೆ ಜರ್ನಲಿಸಮ್ಗೆ ಬಂದ್ರೆ ಅದು ಹೇಗೆ? ಅದು ಜರ್ನಲಿಸಮ್ ಅಂದರೆ ಆಸ್ ಇಟ್ ನಂಗೆ ಮೊದಲಿಂದನೇ ಜರ್ನಲಿಸಮ್ ಅಂತ ನಂಗೆ ಈ ಥರ ಬೇರೆ ಜರ್ನಲಿಸಮ್ ಇಂಟ್ರೆಸ್ಟ್ ಇಲ್ಲ. ಜರ್ನಲಿಸಮ್ ಅಷ್ಟೊಂದು ಬೇಸಿಕ್ ಗೊತ್ತಾಗಲಿ ಜರ್ನಲಿಸಮ್ ಏನಂತ, ಬಟ್ ಇಂಟ್ರೆಸ್ಟ್ ಇದು ಫಿಲ್ಮ್ ಜರ್ನಲಿಸಮೇ. ಬೇರೆ ಯಾವುದು ನನಗೆ ಬರೆಯೋಕ್ಕೆ ಬರಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ. ಪೊಲಿಟಿಕ್ಸ್ ಅಂತೂ ಇಂಟ್ರೆಸ್ಟ್ ಖಂಡಿತ ಇಲ್ಲ, ಝೀರೋ ಇಂಟ್ರೆಸ್ಟ್ ನನಗೆ. ಫಿಲ್ಮ್ ಬಗ್ಗೆ ಏನು ಬೇಕಾದ್ರೆ ಬರೀತೀನಿ ನಾನು, ಗಾಸಿಪ್ ಆಗಲಿ ಇದಾಗಲಿ ಇಂಟರ್ವ್ಯೂಸ್ ಆಗಲಿ. ಇಂಟರ್ವ್ಯೂಸ್ ಆಮೇಲೆ ಬಂದು, ಬಟ್ ಅವರ ಡೀಟೇಲ್ಸ್, ಒಂದು ಒಂದು ಆ್ಯಕ್ಟರ್ ಯಾರು ಆ್ಯಕ್ಟರ್ ಹೆಸರು ಹೇಳಿ, ಅವ್ರ ಬಗ್ಗೆ, ಅವ್ರು ಎಲ್ಲಿಂದ ಬಂದಿದ್ದು, ಹೆಂಗೆ ಅವ್ರ ಸಿನಿಮಾ ಜರ್ನಿ, ಅದನ್ನು ನಾನೇ ಬರೀತಿದ್ದೆ, ನಾನೇ ಒಂದು ಮಾಡಿಕೊಂಡು ಹಂಗೆ. ಸೊ ಕ್ಯಾನಡಾ ಟೈಮ್ಸಿಗೆ ನನಗೆ ಅಷ್ಟು ಫುಲ್ಲು ನನಗೆ ಇದು ಕೊಟ್ಟರು, ಅವರು ಏನು ಫ್ರೀಡಮ್ ಕೊಟ್ಟರು, ಒಂದು ಪೇಜ್ ಫುಲ್ ಪೇಜ್ ಫುಲ್ ಔಟ್ ಸಿನಿಮಾ ಸ್ಕೋಪ್ ಅಂತ. ನಾನು ಎವ್ರಿ ಫ್ರೈಡೇ ಕ್ಯಾನಡಾ ಟೈಮ್ಸಿಗೆ ಫುಲ್ ಪೇಜ್ ನಂದೇ ಬಗ್ಗೆ ಇತ್ತು, ನಾನೇ ಒಂದು ಕ್ವಿಜ್ ಐಟಮ್ ಎಲ್ಲ ಮಾಡ್ತಿದ್ದೆ. ಸೊ ಹಾಗೆ ಹಾಗೆ ಅಲ್ಲಿಂದ ನಾನು ಟೈಮ್ಸ್ ಆಫ್ ಇಂಡಿಯಾ ಸೇರಿದೆ. ಸೊ ಜರ್ನಲಿಸಮ್ ವಾಸ್ ಹೆಲ್ಪ್ ಆಯಿತು ನನಗೆ. ಜಾಸ್ತಿ ನಾನು ಸೀರಿಯಸ್ಲಿ ತಗೊಳ್ಳಿಲ್ಲ ಜರ್ನಲಿಸಮ್ ಕೋರ್ಸ್ನ, ಮರಿ ನಂಗೆ ಜರ್ನಲಿಸಮ್ ಯಾಕೆ ಅಂತ ಜಸ್ಟ್ ಒಂದು ನನ್ನ ಇದಕ್ಕೋಸ್ಕರ ಜರ್ನಲಿಸಮ್ ಮಾಡಿದೆ ಅಂತ. ಸಂದೀಪ್ ಅವರೇ, ಈಗ ನಿಮ್ಮ ಮದುವೆ ವಿಚಾರ ತಗೋಣ. ಓಕೆ, ಹೇಗೆ ನೀವು ಒಂದು ಸಹಜವಾಗಿ ಒಬ್ಬ ಸೆಲೆಬ್ರಿಟಿ ಅಂದಾಗ ಅವ್ರೇನು ಅರೇಂಜ್ಡ್ ಮ್ಯಾರೇಜ್ ಆದ್ರ ಲವ್ ಮ್ಯಾರೇಜ್ ಆದ್ರ ಅನ್ನೋ ಒಂದು ಕುತೂಹಲ ವೀಕ್ಷಕರಿಗೆ ಇದ್ದೇ ಇರುತ್ತೆ. ನಿಮ್ಮ ಮದುವೆ ಬಗ್ಗೆ ನಾನು ಮದುವೆ ಆಗಿದ್ದು 1996 ಈಗ 20 ಇಯರ್ಸ್ ಆಯಿತು ಮದುವೆ ಆಗ್ಕೊಂಡು ಆ್ಯಕ್ಚುಲಿ. ಸೊ ನಂದು ಒಂದು ಅರೇಂಜ್ ಮ್ಯಾರೇಜ್, ಅರೇಂಜ್ ಕಮ್ ಆಮೇಲೆ ಲವ್ ಮ್ಯಾರೇಜ್ ಅಂತ ಹೇಳ್ಬೇಕು. ನನಗೀಗ 18 ವರ್ಷದ ಒಂದು ಹುಡುಗ ಇದ್ದಾನೆ, ನಾನು ಕಾಲೇಜ್ ಓದ್ತಾ ಇದ್ದೇನೆ. ಸೊ ಇಟ್ಸ್ ಇಟ್ಸ್ ಆನ್ ಅರೇಂಜ್ ಆ್ಯಂಡ್ ವಿ ಆರ್ ವೆರಿ ಮಚ್ ಇನ್ ಲವ್ ಆಲ್ ಫ್ಯಾಮಿಲಿ, ಬಟ್ ಇಟ್ಸ್ ಆನ್ ಅರೇಂಜ್ ಮ್ಯಾರೇಜ್. ನಾನು ಬೆಂಗಳೂರಲ್ಲಿ, ಮ್ಯಾಂಗ್ಳೂರ್ನವನು. ಸೊ ನನಗೆ ಯಾರೋ ನಮ್ಮ ಇದರಲ್ಲಿ ಪರಿಚಯದವರು ಹೇಳಿದ್ರು, ಬೆಂಗಳೂರು ಬಿಡಿ ಹುಡುಗಿದ್ದಾಳೆ, ಫೋಟೋ ತೋರಿಸ್ಕೊಂಡು ನಾನೇ ಹೋಗಿ ಸ್ವಂತ ಹೋಗಿ ಅವ್ರನ್ನ ಭೇಟಿ ಮಾಡ್ಕೊಂಡು ಅವರ ಅಮ್ಮ ಅಪ್ಪ ಮಾತಾಡಿಸ್ಕೊಂಡು, ಬಿಕಾಸ್ ಐ ವಾಸ್ ನಾನು ಆರ್ಗನೈಸರ್ ಆಗಿದ್ದೆ ಮ್ಯಾಂಗ್ಳೂರಲ್ಲಿ. ನಾನು ಹಲವಾರು ಇವೆಂಟ್ಸ್ ಫಂಕ್ಷನ್ಸ್ ಶೋಸ್ ಎಲ್ಲ ಮಾಡಿದೆ. ಸೊ ವೆರಿ ಯಂಗ್ ಏಜ್, 23 ಆ್ಯಂಡ್ ಹಾಫ್ ಅಲ್ಲಿ ನಾನೇ ಹೋಗಿ ಹೋಗಿ ನಾನು ಓಕೆ ನಾನು ಮದುವೆ ಆಗಬೇಕಂತ ನಿರ್ಧಾರ ಮಾಡಿಕೊಂಡು ಮಮ್ಮಿ ಅಡಿಗೆ ಹೇಳಿದ್ರೆ ಇವ್ರನ್ನ ಗೆಟ್ ಮ್ಯಾರಿಡ್ ಅಂತ. ಸೊ ದೇ ವರ್ ಲುಕಿಂಗ್ ಫಾರ್, ನಾನೇ ಹೋಗಿ ಹುಡುಕಿ ನೋಡಿಕೊಂಡು ಹೇಳ್ಕೊಂಡು ಎಲ್ಲ ಹಾಗೆ. ಸೊ ಇಟ್ಸ್ ಆನ್ ಅರೇಂಜ್ ಮ್ಯಾರೇಜ್. ಅವರು ಬೆಂಗಳೂರವ್ರೆ? ಅವ್ರು ಆಕ್ಚುಲಿ ಮಂಗಳೂರಿನವರು, ಬಟ್ ಬೆಂಗಳೂರಿದ್ದಾರೆ. ಸೊ ಸಿನಿಮಾ ಇಂಡಸ್ಟ್ರಿಗೂ ಅವ್ರಿಗೂ ಸಂಬಂಧ ಇಲ್ಲೇ ಇಲ್ಲ, ಏನು ಸಂಬಂಧ ಇಲ್ಲ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಸಂಬಂಧ ಇಲ್ಲ. ನೀವು ಕಾಲೇಜ್ ಡೇಸಲ್ಲಿ ಇದ್ದಾಗ ಲವ್ ಆ ಥರ ಏನಾದರೂ ಆಯ್ತಾ? ನಿಮ್ಮನ್ನ ಯಾರಾದರೂ ಇಷ್ಟ ಪ್ರಪೋಸ್ ಮಾಡಿದ್ರೆ? ನಾವು ಯಾರಾದರೂ ಪ್ರಪೋಸ್ ಮಿಲಾಗ್ರಿ ಸ್ಕೂಲಲ್ಲಿ ಓದಿದ್ದು, ಬಾಯ್ಸ್ ಕಾಲೇಜ್, ಬಾಯ್ಸ್ ಸ್ಕೂಲ್ ಅಲ್ಲೇ ಕಾಲೇಜ್. ಸೊ ದಿವ ನೋ ಗರ್ಲ್ಸ್ ಕ್ರಶ್ ಕ್ರಿಶ್ ಅಂತಿದ್ದಿಲ್ಲ, ಬಟ್ ನಾನು ಬೆಲ್ ಗ್ರೋಯಿಂಗ್ ವಾತಾವರಣ ಎಲ್ಲ ಸರ್ಕಲ್ ಹುಡುಗಿರಿದ್ರು ಎಲ್ಲ ಎವ್ರಿ ಟೈಮ್. ಐ ವಾಸ್ ನಾನು ನನಗೆ ಕೃಷ್ಣ ಅಂತ ಹೇಳ್ತಿದ್ರು, ಬಿಕಾಸ್ ನನ್ನ ಅಕ್ಕಪಕ್ಕ ನೇಬರ್ಗಳು ಫ್ರೆಂಡ್ಸ್ಗಳು ಎಲ್ಲ ನಾವು ಒಟ್ಟಿಗೆ. ನಾನು ಫ್ರಾಮ್ ಮೈ ಚೈಲ್ಡ್ಹುಡ್, ನಾನು 8 ಇಯರ್ಸ್ ಇದ್ದಿರುವಾಗ, ಇಸ್ ಸತ್ಯ, ಎವ್ರಿಬಡಿ ನೋಸ್ ಅಬೌಟ್ ಇಟ್, ಶ್ರೀದೇವಿ ಇಸ್ ಮೈ ಗ್ರೇಟೆಸ್ಟ್ ಐಡಲ್, ಲೈಕ್ ಎನಿಥಿಂಗ್. ಅದು ಆವಾಗದಿಂದನೇ ನನಗೆ ಐ ಹ್ಯಾಡ್ ಕ್ರಶ್ ಅಂತಲ್ಲ, ಐ ಕಾಂಟ್ ಆಲ್ ಕ್ರಶ್, ಬಟ್ ಶಿ ಇಸ್ ಮೈ ಫೇವ್ರೆಟ್. ಸೊ ನನ್ನ ನೇಬರ್ ಬಂದು ವನಿಲ್ಲ ಅಂತ, ಸೊ ಅವಳಿಗೆ ರಜನಿಕಾಂತ್ ಇಷ್ಟ. ಸೊ ನಂಗೂ ಅವಳಿಗೆ ಅವಶ್ಯ ಜಗಳ, ರಜನಿಕಾಂತ್ ಶ್ರೀದೇವಿ ಇದು ಫೋಟೋಸ್ ಕಲೆಕ್ಟ್ ಮಾಡೋದು, ಯಾರು ಜಾಸ್ತಿ ಫೋಟೋಸ್ ಕಲೆಕ್ಟ್ ಮಾಡೋದು. ಸೊ ಚೆನ್ನಾಗಿ ಹೇಳ್ತಿದ್ರು, ನಿಮ್ ಲೈಕ್ ಹೌ ಶ್ರೀದೇವಿ ರಜನಿಕಾಂತ್ ಪೇರ್ ಇಂಡಸ್ಟ್ರಿಯಲ್ಲಿ ಪೇರ್ ಇತ್ತಲ್ಲ ಅವಾಗ ತಮಿಳ್ ಸಿನಿಮಾದಲ್ಲಿ. ಸೊ ನೇಬರ್ಸ್ ಎಲ್ಲ ತಮಾಷೆ ಮಾಡ್ತಾರೆ, ನಂಗೂ ವನಿಲ್ಲಾಗಿ ಸುಮ್ಮನೆ ಲೈಕ್ ದೇವ್ ಸ್ಟುಟಲ್ ನೀವು ಇಬ್ರು ಒಂದು ಪೇರ್ ಅಂತ. ಇಟ್ ವಾಸ್ ನಾಟ್ ಆ ನಮ್ಮ ಜಗಳ ಆಟಾಡೋದು ಅದೆಲ್ಲ ಇತ್ತು. ಸೊ ಅದೇ ಲಾಟ್ಸ್ ಆಫ್ ಗರ್ಲ್ಸ್ ಇದೆ ನಮ್ಮ ನೇಬರ್ಸಲ್ಲಿ. ಬಟ್ ಒಂದು ಶ್ರೀದೇವಿ ಹೇಳುವ ಇನ್ಸಿಡೆಂಟ್, ನಾನು ಸ್ಕೂಲ್ ಮಿಲಾಗ್ರಿ ಸ್ಕೂಲ್ ಓದಿರುವಾಗ ಅವಾಗಲೂ ಅಲ್ಲಿ ಪುಸ್ತಕದಲ್ಲಿ ಇದರಲ್ಲಿ ಶ್ರೀದೇವಿ ಬರೀದಿದ್ದಾರೆ ಅಂತಲ್ಲ, ಮಾಸ್ಟರ್ ಬಂದು ಪುಸ್ತಕ ಶ್ರೀದೇವಿ ಶ್ರೀದೇವಿ ಬರೀದಲ್ಲ, ನನಗೆ ಕಂಪ್ಲೇಂಟ್ ಕೊಟ್ಟರು ಪ್ರಿನ್ಸಿಪಲ್ಗೆ, ಪದ ವಾಸ್ ಅಂತ ಹೇಳಿ. ಸೊ ನನಗೆ ಮಮ್ಮಿಗೆ ಅಮ್ಮಂತರಿಂದ, ನಮ್ಮ ಸ್ಕೂಲ್ ಪಕ್ಕದಲ್ಲಿ ಇನ್ನೊಂದು ಸ್ಕೂಲ್ ಇದೆ ಮಾರ್ಜಲ್ ಸ್ಕೂಲ್ ಅಂತ ಮಿಲಾಗ್ರಿಸ್. ಸೊ ಅವರು ಹೇಳಿದಿಷ್ಟು ವಿಷಯ ಈಗಲೂ ನೆನಪಿದೆ. ನಮ್ಮ ಅಮ್ಮ ಕರ್ಕೊಂಡು, ನಿಮ್ಮ ಮಗ ಯಾವ ಒಂದು ಮಾರ್ಜಿನ್ ಹುಡುಗಿ ಶ್ರೀದೇವಿ ಅಂತ ಹುಡುಗಿ ಇರಬೇಕು, ಯಾವ ಸಹ ಬರೀತಾರೆ ಅಂತ ಅಮ್ಮ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರು, ಶ್ರೀದೇವಿ ಇಸ್ ನಾಟ್ ಅನ್ ಗರ್ಲ್ ಫ್ರಮ್ ಮಾರ್ಜಿ ಸ್ಕೂಲ್, ಇಸ್ ಅನ್ ಆಕ್ಟ್ರೆಸ್ ಅಂತ. ಸೊ ದಟ್ ಇಸ್ ಒಂದು ಅವಾಗಲೂ ಈಗಲೂ ನೆನಪು, ಇವಾಗಲೂ ಕೂಡ ನಮ್ಮ ವಾಟ್ಸಪ್ ಅಲ್ಲಿ ಈಗ ವಾಟ್ಸಪ್ ಕೂಡ ಇದೆ ಮಿಲಾಗ್ರಿಸ್ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಗ್ರೂಪ್ ಇವಾಗ ಅದೆಲ್ಲ ಇಟ್ಕೊಂಡು ರಿಮೆಂಬರಿಂಗ್ ಆಲ್ ದೋಸ್. ಯಾರು ಕಷ್ಟ ಇರಲಿಲ್ಲ, ಓನ್ಲಿ ಶ್ರೀದೇವಿ ಇಸ್ ಓನ್ಲಿ ಒನ್ ಆಕ್ಟ್ರೆಸ್ ಐ ವಿಲ್ ಸ್ಟಿಲ್ ಫಾಲೋಯಿಂಗ್. ಅಂಡ್ ಒನ್ ಅಂಡ್ ಓನ್ಲಿ ಲವ್ ಆಫ್ ಮೈ ಲೈಫ್ ಇಸ್ ಮೈ ವೈಫ್ ರೇಷ್ಮಾ. ಸಂದೀಪ್ ಅವರೇ, ಈಗ ನೀವು ಸಿನಿಮಾಗೆ ಬರಬೇಕು ಅಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಯಾಕೆ ಡೈರೆಕ್ಟರ್ ಆಗಬೇಕು ಅಂತ ಒಂದು
ಚೂಸ್ ಮಾಡ್ಕೊಂಡೆ. ನಾನು ಆ್ಯಕ್ಚುಲಿ ಡೈರೆಕ್ಟರ್ ಆಗಬೇಕಂತ ನಾನು ಯೋಚಿಸಲೇ ಇಲ್ಲ. ನಾನು ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಸ್ಕ್ರೀನ್ ಆ್ಯಸ್ ಅನ್ ಆ್ಯಕ್ಟರ್. ಅದೇ ನನಗೆ ಆಸಕ್ತಿ ಇತ್ತು. ಐ ವಾಸ್ ಸ್ಲಿಮ್ ಆಗಿದ್ದೆ, ಸೈಜ್ 0, ಆಮೇಲೆ ಕರೀನಾ ಕವರ್. ಬಟ್ ನನ್ನ ಫೋಟೋ ನೋಡಿದರೆ ಇಷ್ಟು ಸ್ಲಿಮ್ ಆಗಿದೆ ಅಂತ ಆವಾಗಲೂ ಆಸಕ್ತಿ ಇತ್ತು ಆ್ಯಕ್ಟ್ ಮಾಡಬೇಕಂತ. ನಾನು ಸ್ಕೂಲ್ ಕಾಲೇಜಸ್ಸಲ್ಲಿ ತುಂಬ ಫ್ಯಾನ್ಸಿ ಡ್ರೆಸ್ ಆಗಲಿ ಆ್ಯಂಡ್ ಎನಿಥಿಂಗ್ ಡಾನ್ಸ್ಗಳೆಲ್ಲ ಐ ವಾಸ್ ಆಲ್ವೇಸ್ ಫೋರ್ಡ್. ಸೊ ಈಗ ಗೊತ್ತು ಟ್ಯಾಲೆಂಟ್ ಇತ್ತು ನನ್ನ ಮೇಲೆ. ನಾನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದೆ, ನಾನು ನಾಟಕ ಶುರು ಮಾಡಿದೆ, ಮ್ಯಾಂಗ್ಳೂರಲ್ಲಿ ತುಳು ಡ್ರಾಮಲ್ಲಿ ಆ್ಯಕ್ಟ್ ಮಾಡಿದೆ, ಕೊಂಕಣಿ ಡ್ರಾಮಲ್ಲಿ ಆ್ಯಕ್ಟ್ ಮಾಡಿದೆ, ಹಿಂದಿ ಡ್ರಾಮ ಮಾಡಿದೆ, ನಾನೇ ಸ್ಟೇಜ್ ಪರ್ಫಾರ್ಮೆನ್ಸ್ ಅದೆಲ್ಲ ಆಯಿತು. ಸೊ ನನಗೆ ಕೊನೆಯಲ್ಲಿ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗಲ್ಲಿ. ಸೊ ನಾನು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ಒಂದು ಹಿಂದಿ ಅಡ್ವರ್ಟೈಸ್ಮೆಂಟ್, ಮೆಹಕ್ ಪಾನ್ ಮಸಾಲ ಅಂತ, 1991 ಖದರ್ ಖಾನ್ ಜೊತೆಲ್ಲ. ಆಮೇಲೆ ಜೀವನ್ ಕಿಶತ್, ನಾನು ಮಿಥುನ್ ಚಕ್ರವರ್ತಿ ಚಿಕ್ಕ ರೋಲ್ ಮಾಡಿದೆ. ಆವಾಗಿದ್ದೆ ಸ್ಟ್ರಗ್ಲಿಂಗ್ ಆಗಿತ್ತು. ನಾನು ಬರ್ತಿದ್ದೆ ಬಾಂಬೆ ಬರ್ತಾಗ ಆಫ್ಟರ್ ಮೈ ಎಡ್ಯುಕೇಷನ್ ಬಂದೆ, ನಾನೇ ಆಗಿ ಸ್ಟ್ರಗಲ್ ಮಾಡ್ಕೊಂಡು ಚಿಕ್ಕ ರೋಲ್ ಸಿಕ್ತು ಫ್ಲ್ಯಾಶ್ ಅಲ್ಲಿ ಗುಂಪಲ್ಲಿ ಗೋವಿಂದ ಥರ ಥರ. ಆಮೇಲೆ ಚಾಣಕ್ಯ ಅಂತ ಧಾರಾವಾಹಿ ಬರ್ತಿತ್ತು ದೂರದರ್ಶನ, ಅದರಲ್ಲಿ ಮಾಡಿದೆ. ಹಾಗೆ ಚಿಕ್ಕ ಚಿಕ್ಕ ಮಾಡಿಕೊಂಡು ಮ್ಯಾಂಗ್ಳೂರ್ ಬಂದಮೇಲೆ ಓ ಹಿಂದಿ ಮಾಡ್ಕೊಂಡು ಬಂದಿದೆ ಅಂತ ಒಂದು ಸಿಕ್ಕಿತ್ತು. ಬಂಗಾರ ಪಟ್ಟಣ ತುಳು ಪಿಕ್ಚರ್, ಅದು ಲ್ಯಾಂಡ್ ಮಾರ್ಕ್ ತುಳು ಫಿಲ್ಮ್ ಆ್ಯಕ್ಚುಲಿ. ಸುಧಾರಾಣಿ ಅವರು ಆ್ಯಕ್ಟ್ ಮಾಡಿದ ಪಿಕ್ಚರಲ್ಲಿ. ಆ ಪಿಕ್ಚರ್ ನನಗೊಂದು ಒಳ್ಳೆ ಪಾತ್ರ ಬಂತು, ವಿಲನ್ ಮಗ ರೋಲ್ ಪಾತ್ರ, ಒಂದು ಕಾಮಿಡಿ ಥರ. ಸೊ ಹಾಗೆ ನಂದು ಆಸೆ ಇದಾಯಿತು, ಒಂದು ಪರದೆ ಮೇಲೆ ಬಂತಾರ. ಬಿಕಾಸ್ ಅದೆಲ್ಲ ಮಾಡಿದ ಬಿಫೋರ್ ಎಲ್ಲ ಬಂದೋಯ್ತು. ಬಟ್ ಇದರಲ್ಲಿ ಒಂದು ಕ್ಯಾರೆಕ್ಟರ್. ಆಮೇಲೆ ಸೆಪ್ಟೆಂಬರ್ 8 ತುಳು ಪಿಕ್ಚರ್, ಉಮಾಶ್ರೀ ಜೊತೆ ಕಾಮಿಡಿ ಮಾಡಿದೆ. ಬೊಕ್ಸಾಣೆ ಅಂತ ಕೊಂಕಣಿ ಪಿಕ್ಚರಲ್ಲಿ ಸೆಕೆಂಡ್ ಹೀರೋ ಆಗಿ ಆ್ಯಕ್ಟ್ ಮಾಡಿದೆ. ಸೊ ನನ್ನ ಆಸಕ್ತಿ ಎಲ್ಲ ಆ್ಯಕ್ಟಿಂಗಲ್ಲಿ ಇತ್ತು. ಡೈರೆಕ್ಷನ್ ಅಂತ ನಂಗೆ ಯಾವತ್ತೂ ಇರಲಿಲ್ಲ ಮೈಂಡಲ್ಲಿ ಡೈರೆಕ್ಷನ್ ಆಗಬೇಕಂತ. ಹಾಗೆ ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ಕನ್ನಡ ಕೆಲವು ಮಾಡಿದೆ, ಪಿಕ್ಚರ್ ಝೆಡ್ ಇನ್ ಸ್ಟಾರ್ಟ್ ಮಾಡಿದೆ, ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಾನು ಸೈಮಲ್ಟೇನಿಯಸ್ಲಿ ಬರಿತಾ ಇದ್ದೆ ಫಾರ್ ಟೈಮ್ಸ್ ಆಫ್ ಇಂಡಿಯಾ. ಸೊ ಅಲ್ಲಿ ನನಗೆ 1-2-3 ಪಿಕ್ಚರ್ ಅಂತ ಪ್ಲ್ಯಾನ್ ಮಾಡಬೇಕಿತ್ತು. ಯಾರವರು ಬಿ ಕುಮಾರ್ ಅಂತ ಒಂದು ಪ್ರೊಡ್ಯೂಸರ್ ಪರಿಚಯ ಆಯಿತು. ಸೊ ಅವ್ರ ಜೊತೆ ನಾನು ಇಟ್ಕೊಂಡು, ಬಿಕಾಸ್ ಟೈಮ್ಸ್ ಆಫ್ ಇಂಡಿಯಾ ನನಗೆ ಆಫರ್ ಕೊಟ್ಟರು ನನ್ನ ಜೊತೆ ಕೆಲಸ ಮಾಡ್ತೀನಿ ಅಂತ. ಸೊ ರೈಟಿಂಗ್ ಆಸೆ ಆ್ಯಸ್ ಎ ಸ್ಟೋರಿಗೆಲ್ಲ ಹೆಲ್ಪ್ ಮಾಡಿ. ಹಾಗೆ ನನಗೆ ಆ ಡಿರೆಕ್ಟರ್ ಕೆ ಸುಭಾಷ್ ಅವ್ರು ತಮಿಳು ಡೈರೆಕ್ಟರ್ ನನಗೆ ಅಸೋಸಿಯೇಟ್ ಆಗಿ ಅವ್ರಿಗೆ ಇಟ್ಕೊಂಡ್ರು ಆ ಫಿಲ್ಮಿಗೆ ಫುಲ್ ಫಿಲ್ಮ್. ಯಾಕಂದರೆ ಅವ್ರು ತಮಿಳ್ನವ್ರು, ಅವರಿಗೆ ಕನ್ನಡ ಬರಲ್ಲ ಏನಿಲ್ಲ. ಸೊ ಆ ಫಿಲ್ಮಲ್ಲಿ ಪ್ರಭುದೇವ, ರಾಜು, ಪ್ರಸಾದ್, ಅಣ್ಣ ತಮ್ಮಂದಿರು, ಜ್ಯೋತಿಕಾ ಇರೋದು. ಸೊ 3 ಲ್ಯಾಂಗ್ವೇಜ್ ಮಾಡಿದ್ರಿಂದ ಸೊ ನನಗೆ ಕನ್ನಡ ಅಸೋಸಿಯೇಟ್ ಆಗಿ ಇಟ್ಕೊಂಡ್ರು ಪಿಕ್ಚರಿಗೆ. ಅವರು ತಮಿಳು ಮಾಡಿದ್ರು, ತೆಲುಗು ಒಂದು ತೆಲುಗು ಅಸೋಸಿಯೇಟ್ ಆಗಿದ್ದು. ಸೊ ಪಿಕ್ಚರ್ ಸ್ಟಾರ್ಟ್ ಮಾಡೋಕೆ ಅಸೋಸಿಯೇಟ್ ಆಗಿದ್ದವ ನಾನು. ಮುಂದೆ ಸ್ವಲ್ಪ ಸ್ವಲ್ಪ ಹೋದಾಗ ನನಗೆ ಕೋ ಡೈರೆಕ್ಟರ್ ಮಾಡಿಬಿಟ್ರು. ಫುಲ್ಲು ನನಗೆ ಕೊಟ್ಟರು ಜವಾಬ್ದಾರಿನ, ಜ್ಯೋತಿಗಾಗಿ ಹೇಳ್ಕೊಡೋದು, ಪ್ರಭುದೇವರ ಕನ್ನಡ ಮಾತಾಡ್ತಾರೆ ಜ್ಯೋತಿ. ಹಾಗೆ ಫುಲ್ ಪಿಕ್ಚರ್ ಕನ್ನಡಾಗೆ ನಾನು ನೋಡಿಕೊಂಡೆ. ಸೊ ಅದೇ ನನ್ನ ಫಸ್ಟ್ ಸ್ಟೆಪ್ ಆ್ಯಸ್ ಆನ್ ಅಸೋಸಿಯೇಟ್ ಮತ್ತು ಕೋ ಡೈರೆಕ್ಟರ್ ಆಗಿ. ಆಮೇಲೆ ಗಾಟ್ ಡೈರೆಕ್ಷನ್ 1-3 ಸ್ಟಾರ್ಟ್ ಆಗಿ ಡೈರೆಕ್ಟ್ ಆಗಿದೆ. ಸೊ ಅಷ್ಟುವರೆಗೂ ನಾನು ಆ್ಯಕ್ಟಿಂಗ್ ಇತ್ತು. ಬಟ್ ಒನ್ಸ್ ಡೈರೆಕ್ಷನ್ ಹೋದ್ಮೇಲೆ ನನಗೆ ಡೈರೆಕ್ಷನ್ ಆಸಕ್ತಿ ಬಂತು. ನಾನು ಯಾವಾಗ ಯೋಚಿಸಲಿಲ್ಲ, ಆಲ್ವೇಸ್ ಐ ವಾಂಟೆಡ್ ಟು ಆ್ಯಕ್ಟ್ ಅಷ್ಟೇ. ಆ್ಯಕ್ಟಿಂಗ್ ಡೈರೆಕ್ಷನ್ ಒಟ್ಟಿಗೆ ಆ್ಯಸ್ ಇಟ್ ಈಸ್ ಹೋಗ್ತಾ ಇದ್ದೀನಿ.